ವೆಲ್ಕಮ್ ಬ್ಯಾಕ್ ಅನ್ನೋದ್ರ ವಿಡಿಯೋಸ್ ಮಾಡಿದ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ತುಂಬ ಜನ ವೀಯ ನೋಡಿದ್ರ ಸಬ್ ಮಾಡ್ಕೊಂಡಿಲ್ಲ ಸೊ ದಯ ಮಾಡಿ ಒಂದು ಲೈಕ್ ಮಾಡಿ ಸಬ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಜೊತೆಗೆ ಅಂತ ನಮ್ ಇದಕ್ಕೆ ಚಾಲೆ ಸೊ ಹೋಗಿ ನೋಡಿ ಅಲ್ಲಿ ಎಪಿಸೋಡ್ಗಳು ಪ್ರೊಮೋ ಮತ್ತು ಅಪ್ಡೇಟ್ಗಳು ಸಿಗ್ತಾ ಇರುತ್ತೆ ಸೊ ಜಾಯ್ನ್ ಆಗಿ ಸಪೋರ್ಟ್ನ ಮಾಡಿ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಒಂದು ರಿಕ್ವೆಸ್ಟ್ ಅಂದರೆ ಸ್ವಲ್ಪ ಆಗ್ತಿಲ್ಲ ಹುಷಾರಿಲ್ಲ ಅಂದರೆ ಗಂಟು ನೋವಿದೆ ಆ್ಯಂಡ್ ಕೋಲ್ಡ್ ಬೇರೆ ಆಗಿಬಿಟ್ಟು ತುಂಬ ಸೊ ಅಷ್ಟು ಪದಗಳು ಕೂಡ ಕಟ್ಟಾಗಿ ಬರ್ತಾ ಇಲ್ಲ ಅಂದರೆ ತುಂಬ ಸಲ ಕಟ್ ಕಟ್ ಮಾಡಿ ಕಟ್ ಮಾಡಿ ವೀಡಿಯೋ ಮಾಡಿದ್ದೀನಿ ಇವತ್ತು ಅಷ್ಟು ಫ್ಲೂಯೆಂಟಾಗಿ ಅಥವಾ ಕಂಟಿನ್ಯೂಸ್ ಆಗಿ ಮಾತಾಡೋಕ್ಕೂ ಆಗಿಲ್ಲ ಕೆಲವೊಂದು ಪದಗಳಲ್ಲಿ ಏನಾದ್ರು ತಪ್ಪಿದ್ರೆ ರೀತಿ ಏನಾರು ಅಷ್ಟೊಂದು ಅರ್ಥ ಆಗಿಲ್ಲ ಅಂದರೆ ಆ ಕ್ಷಮೆ ಇರಲಿ ಆ್ಯಂಡ್ ಆದಷ್ಟು ಬೇಗ ಹುಷಾರಾಗಿ ನೀಟಾಗಿ ವೀಡಿಯೋ ಮಾಡ್ತೀನಿ ಪಾಯಿಂಟ್ ಟು ಪಾಯಿಂಟು ಆ್ಯಂಡ್ ಇವತ್ತು ನನ್ನ ಕೈಯಲ್ಲಿ ಎಷ್ಟು ಸದನ ಅಷ್ಟು ಮಾಡಿದ್ದೀನಿ ಅರ್ಥ ಮಾಡ್ಸೋಕೆ ಕೂಡ ಟ್ರೈ ಮಾಡಿದೀನಿ ಸೊ ನಿಮ್ಗೆ ಏನಿಸುತ್ತೆ ಅದನ್ನು ಕಮೆಂಟ್ ತಿಳಿಸಿ ಆ್ಯಂಡ್ ನೆನೆ ಎಪಿಸೋಡ್ನ ಮೇನ್ ಆಡಿಟಿವ್ ವಿಷಯ ಬಣ್ಣ ಸೊ ನಮಗೆಲ್ಲ ಗೊತ್ತಿರುವ ಹಾಗೆ ನನ್ನ ದೀಪಿ ಸ್ವಲ್ಪ ಮನೆಯಿಂದ ಆಚೆ ಬಂದರು ಬಿಗ್ ಬಾಸ್ ಮನೆಯಿಂದ ಇದು ಎಲ್ಲ ಒಂದು ಕಡೆ ತುಂಬ ಜನಕ್ಕೆ ಶಾಕಿಂಗ್ ಅಂತ ಹೇಳ್ಬೋದು ಇನ್ಫ್ಯಾಕ್ಟ್ ನನಗೂ ಕೂಡ ಸ್ವಲ್ಪ ಶಾಕಿಂಗ್ ಆಗೇ ಇತ್ತು ಇದು ಇವರು ಬಿಗ್ ಬಾಸ್ನಿಂದ ಇವ್ರು ಬರ್ತಾಯಿದ್ರೆ ಅದು ನಂಬಕ ಆಗ್ತಿರಲಿಲ್ಲ ಎಲ್ಲ ಒಂದು ಕಡೆ ಅಪ್ಡೇಟ್ ಒಂದು ಸ್ವಲ್ಪ ಬಂದಷ್ಟಕ್ಕೆ ಎಲ್ಲ ಫೇಕ್ ಇರ್ಬೋದು ಅಂತ ನಾನು ಕೂಡ ಅಂದ್ಕೊಂಡೆ ಬಟ್ ಎಲ್ಲ ಪೇಜ್ಗಳಿಂದ ಕೂಡ ಸೇಮ್ ಅಪ್ಡೇಟ್ ಬಂದಾಗ ಓ ಏನು ಗುರು ಹಿಂಗೆ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಯಿತು ಏನಕ್ಕೆ ಆಗಿ ಫೀಲ್ ಆಯಿತು ಅಂದರೆ ನನಗೆ ಪರ್ಸ್ನಲಿ ಅಂದರೆ ಒಂದು ವಾರದ ಹಿಂದೆ ನಾನೇ ಲೈವಲ್ಲಿ ಹೇಳಿದ್ದೆ ಅವ್ರು ಹುಷಾರ್ ತಪ್ಪಿದ್ರು ನೋಡಿ ಆ ಟೈಮಲ್ಲಿ ನಾನೇ ಹೇಳಿದ್ದೆ ಈ ವಾರ ಎಲ್ಲ ಒಂದು ಕಡೆ ದೀಪಿಕಾ ದಾಸು ಹೊರಗಡೆ ಬರ್ಬೋದು ಅಂತ ಅನಿಸ್ತು ಅಂತ ಯಾಕೆ ಅಂದರೆ ಅವರು ಹುಷಾರಿರಲಿಲ್ಲ ಸ್ವಲ್ಪ ವೀಕಾಗಿ ಕಾಣ್ತಾ ಇದ್ರು ಮೇ ಬಿ ಅವರು ಪರ್ಫಾಮೆನ್ಸ್ ಈ ವಾರ ಕಡಿಮೆ ಇರುತ್ತೆ ಸೊ ಹಾಗಾಗಿ ಮೇ ಬಿ ಆಚೆ ಬರ್ಬೋದು ಅಂತ ಅಂದ್ಕೊಂಡಿದ್ದೆ ಬಟ್ ಆದರೆ ನಾನು ದಿನ ಹಿಂದೆ ಅಂದರೆ ಎಂದಿದ್ದ ಅಂದರೆ ಹುಷಾರು ತಪ್ಪಿದೆ ಅಂತ ಹೇಳಿದ್ನಲ್ಲ ಲೈವ್ ಮಾಡಿದ್ನಲ್ಲ ಆ ದಿನ ಆದಮೇಲೆ ನೆಕ್ಸ್ಟ್ ಡೇನೆ ಅವ್ರು ತುಂಬ ಆ್ಯಕ್ಟಿವ್ ಆಗಿ ಸ್ಟಾರ್ಟ್ ಆದ್ರು ಜೊತೆಗೆ ಅದ್ರ ತಕ್ಕ ಅವ್ರಿಗೆ ತಕ್ಕಂತ ಒಂದು ಟಾಸ್ಕ್ ಬಂತು ಸೊ ಆ ಟಾಸ್ಕ್ ನಿಮ್ಗೆ ಗೊತ್ತಿರೋದೇ ಗೊಂಬೆ ಫ್ಯಾಕ್ಟ್ರಿದು ಸೊ ಅದನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಅವ್ರ ಗ್ರಾಫ್ ಹಿಂಗೆ ಇತ್ತು ಹಿಂಗೆ ಒಂದೇ ಸಲ ಐ ಆಯಿತು ನಿಮ್ಗೆಲ್ಲ ಹಾಗೆ ಒಂದು ವಾರದ ಕನ್ಸಿಡರ್ ಮಾಡಿಕೊಂಡು ಓಟ್ ಮಾಡ್ತಾರೆ ಅನ್ನೋದಾಗಿ ಅಥ್ವಾ ಇಲ್ಲಿ ಸೇವ್ ಮಾಡಬೇಕು ಬಿಗ್ ಬಾಸ್ ಮೈನ್ ಕೂಡ ಒಂದು ವಾರದನ್ನೇ ಕನ್ಸಿಡರ್ ಮಾಡಿ ಸೇವ್ ಮಾಡ್ತಾನೆ ಅನ್ನೋದು ಕೂಡ ಅಂದರೆ ವೋಟಿಂಗ್ ಮತ್ತು ಬಿಗ್ ಬಾಸ್ ಎರಡು ಕೈಲೂ ಇರುತ್ತೆ ಅದು ಡಿಶಿಷನ್ ಓಕೆನಾ ಎರಡೂ ಕನ್ಸಿಡರ್ ಮಾಡೇ ಸೇವ್ ಮಾಡುತ್ತ ಅಂತ ಅಂದ್ಕೊಂಡ್ರು ಕೂಡ ಸ್ಟಿಲ್ ಎಲ್ಲ ಒಂದು ಕಡೆ ಈ ಔಟ್ ಗ್ರಾಫ್ ತುಂಬ ಚೆನ್ನಾಗಿತ್ತಲ್ಲ ಕಂಪೇರ್ ಟು ಅದರ್ಸ್ ಅಂತ ಅಂದಾಗ ಹೋಗಿದ್ದಂಥದ್ದು ನನಗೆ ಪರ್ಸನಲ್ ಶಾಕ್ ಆಯಿತು ಅದರ ಯೋಚನೆ ಮಾಡಿದಾಗ ಎಲ್ಲ ಒಂದು ಕಡೆ ಉಳ್ಕೋಬೇಕಾಗಿತ್ತು ಅಟ್ಲೀಸ್ಟ್ ಇನ್ನೂ ಸ್ವಲ್ಪ ದಿನ ಆದರೂ ಅವ್ರಿಗೆ ಅವ್ರಿಗೆ ಫ್ಯಾನ್ ಬೇಸು ತುಂಬ ಚೆನ್ನಾಗಿದೆ ಆ್ಯಂಡ್ ರೀಸೆಂಟ್ಲಿ ಟ್ರೆಂಡ್ ಎಲ್ಲ ಮಾಡ್ತಾಯಿದ್ರು ಪಾಪ ಆ್ಯಂಡ್ ಅಷ್ಟು ಓಟಿಂಗ್ ಎಲ್ಲ ಮಾಡಿಸೋಕೆ ಟ್ರೈ ಮಾಡಿದ್ರೆ ಅಂದಾಗ ಎಲ್ಲ ಒಂದು ಕಡೆ ಈ ವಾರ ತುಂಬ ಎಫರ್ಟ್ ಹಾಕಿರೋದ್ರಿಂದ ಆ್ಯಂಡ್ ಇವಾಗ ಸ್ವಲ್ಪ ಜಾಸ್ತಿ ಆಕ್ಟಿವ್ ಆಗ್ತಾಯಿದ್ರು ಸೊ ಎಲ್ಲ ಒಂದು ಕಡೆ ಇರಬೇಕಾಗಿತ್ತು ಅನ್ನೋದು ನನ್ನ ಅಭಿಪ್ರಾಯ ಸೊ ನಿಮ್ಗೆ ಅನ್ನಿಸ್ತು ಅದನ್ನು ಕಮೆಂಟ್ ತಿಳಿಸಿ ಬಿಗ್ ಬಾಸ್ ಮನೆಯಿಂದ ದೀಪಕಾಯಿ ದಾಸ್ ಔಟ್ ಅನ್ನೋ ಒಂದು ಅಪ್ಡೇಟ್ ಬಂದ ಮೇಲೆ ತುಂಬ ಟ್ರೋಲ್ ಪೇಸ್ಗಳು ಕೂಡ ತುಂಬ ಸಪೋರ್ಟ್ ಮಾಡ್ತಾರೆ ದೀಪಿಕಾಸ್ ಅವ್ರಿಗೆ ಆ್ಯಂಡ್ ಅಂದರೆ ಇವರು ಕಲರ್ಸ್ ಕನ್ನಡದವ್ರಿಗೆ ಒಂದು ಟ್ರೋಲ್ನ ಮಾಡ್ತಿರುವಂಥದ್ದು ಬಿಗ್ ಬಾಸ್ ಅಲ್ಲಿ ಇಟ್ಕೊಂಡು ಜೊತೆಗೆ ನೀವು ಅಬ್ಸರ್ವ್ ಮಾಡಿದ್ರೆ ಕಲರ್ಸ್ ಕನ್ನಡ ಅವ್ರದ್ದು ಪೇಜ್ ಅಫಿಷಿಯಲ್ ಪೇಜ್ ಏನಿದೆ ಅಲ್ಲಿ ಕಮೆಂಟ್ಗಳು ಕೂಡ ನೋಡ್ರೆ ಗೊತ್ತಾಗುತ್ತೆ ಅಲ್ಲೂ ಎಷ್ಟೋ ಜನಕ್ಕೂ ಕೂಡ ಇಲ್ಲಿ ಏನು ಡಿಸಿಷನ್ ತೊಗೊಂಡ್ರು ಇವಾಗ ಬಿಗ್ ಬಾಸ್ ಮನೆಯಿಂದ ದಿಬ್ಬದಾಸ್ ಔಟ್ ಅನ್ನೋದು ಎಲ್ಲ ಒಂದು ಕಡೆ ತುಂಬ ಜನಕ್ಕೆ ಬೇಸರ ತಂದಿರುವಂಥದ್ದು ಸತ್ಯ ಅಂತ ಅನಿಸಿದೆ ಅಲ್ಲಿ ಆ್ಯಶ್ಟ್ಯಾಗ್ ಕೂಡ ಯೂಸ್ ಮಾಡ್ತಿದ್ದಾರೆ ಬಿಗ್ ಬಾಸ್ ಫೇಕ್ ಮತ್ತು ಫೇಕ್ ಕಲರ್ಸ್ ಕನ್ನಡ ಅಂತ ಕೂಡ ಆ್ಯಶ್ಟ್ಯಾಗ್ ಯೂಸ್ ಮಾಡ್ತಿದ್ದಾರೆ ಅವ್ರಿಗೇನಿಸ್ತಿದೆ ಅದನ್ನು ಹೇಳ್ತಾ ಇರುವಂಥದ್ದು ಸೊ ಇದೆಲ್ಲ ನೋಡಿದಾಗ ನಿಮಗೆ ಏನಿಸ್ತಿದೆ ಅದನ್ನು ಕಮೆಂಟ್ ತಿಳಿಸಿ ಆ್ಯಂಡ್ ಇದ್ರ ಜೊತೆಗೆ ನನಗೆಲ್ಲ ಒಂದು ಕಡೆ ಇದನ್ನೆಲ್ಲ ನೋಡ್ತಿರ್ಬೇಕಾದ್ರೆ ಒಂದು ಕಡೆ ಫ್ಯಾನ್ ಬೇಸ್ ತುಂಬ ಜಾಸ್ತಿ ಇದೆ ದಿಬ್ಗದಾಸ್ ಅವ್ರಿಗೆ ಹಾಗಂತ ಫ್ಯಾನ್ಸ್ ಇದ್ರೂ ಕೂಡ ಎಲ್ಲರೂ ಕೂಡ ಓಟ್ ಮಾಡೋಲ್ಲ ಅದು ನಿಮಗೆ ನೆನಪಿರಲಿ ಯಾಕೆ ಈಗ ನನಗೂ ಕೂಡ ರೂಪೇಶ್ ಶೆಟ್ಟಿ ಮತ್ತು ದಿವರ್ ಹುಡುಗ ಫೇವ್ರೇಟ್ ಇದ್ದರೂ ಕೂಡ ನಾನು ಇದುವರೆಗೂ ಒಂದು ಓಟ್ ಕೂಡ ಮಾಡಿಲ್ಲ ಯಾಕೆಂದ್ರೆ ನನಗೆ ಬಿಗ್ ಬಾಸ್ ಏನು ಓಟಿಂಗ್ ಅಂತ ಹೇಳ್ತಾರೆ ಅದ್ರ ಮೇಲೆ ನಂಬಿಕೆ ಇಲ್ಲ ಓಕೆ ಇದು ನನ್ನ ಒಪಿನಿಯನ್ ಸೊ ನನಗೆ ಅದ್ರ ಮೇಲೆ ನಂಬಿಕೆ ಇಲ್ಲ ಯಾವಾಗ ಅವ್ರು ರಿವೀಲ್ ಮಾಡ್ತಾರೆ ಎಷ್ಟು ಓಟ್ ಏನು ಕತೆ ಅಂತ ರಿವೀಲ್ ಮಾಡಿ ನಾವು ಮಾಡೋ ಓಟ್ ನಮ್ಮ ಕಣ್ಮುಂದೆ ಎಷ್ಟು ಕೌಂಟ್ ಆಗ್ತದೆ ಅಂತ ಗೊತ್ತಾಗುತ್ತೋ ಅಲ್ಲಿವರೆಗೂ ನಾನು ಬಿ ಈ ವೋಟ್ ಅನ್ನೋದನ್ನ ನಂಬೋಕೋಗಲ್ಲ ಸೊ ಹಾಗಾಗಿ ನಾನು ವೋಟ್ ಮಾಡಲ್ಲ ಸೊ ನನ್ನ ಥರ ತಿಂಕ್ ಮಾಡಿದ್ರು ಕೂಡ ತುಂಬ ಜನ ಇರ್ಬೋದು ದೀಪಿ ದಾಸ್ ಅಭಿಮಾನಿಗಳಲ್ಲಿ ಸೊ ಅವ್ರು ವೋಟ್ ಮಾಡಿದಂತೆ ಕೂಡ ವೋಟಿಂಗ್ ಕಡಿಮೆ ಇರ್ಬೋದು ಓಕೆನಾ ಅದು ಹಿಂಗೆ ಅಂತ ಹೇಳೋಕ್ಕೆ ಕೈಲೂ ಆಗಲ್ಲ ಸೊ ಹಾಗಾಗಿ ಇದನ್ನು ಜನಕ್ಕೆ ಬೇಡ ಇವಾಗ ಏನು ನಡೀತಿದೆ ಅದ್ರ ರಾಡಿಗೆ ನಡೀಲಿ ಬಟ್ ಇದನ್ನೆಲ್ಲ ನೋಡ್ತಿರ್ಬೇಕಾದ್ರೆ ನನಗೆ ಒಂದು ಅನಿಸಿಕೆ ಏನಂದರೆ ಎಲ್ಲ ಒಂದು ಕಡೆ ಮತ್ತೆ ದೀಪಿಕಾ ದಾಸ್ ಮನೆಗೆ ರಿಟರ್ನ್ ಬರ್ತಾರೆ ವೈಟ್ ಕಾರ್ಡ್ ಎಂಟ್ರಿ ಕೂಡ ಇನ್ನೂ ಆಗಿಲ್ಲ ಸೊ ಏನು ಡಿಶನ್ ತೊಗೊಂಡಿದ್ರೆ ಅದರಿಂದ ಸ್ವಲ್ಪ ನೆಗೆಟಿವ್ ಆಗ್ತಿದೆ ಬಿಗ್ ಬಾಸ್ ಮತ್ತು ಕಲರ್ಸ್ ಕಂಡದವ್ರಿಗೆ ಸೊ ಇದನ್ನೆಲ್ಲ ನೋಡಿ ಅಬ್ಸರ್ವ್ ಮಾಡಿ ಮತ್ತೆ ದೀಪಿಕಾ ದಾಸ ಅವ್ರನ್ನ ರಿಟರ್ನ್ ಕರ್ಸ್ಕೋತಾರೆ ಅಥವಾ ವೈಟ್ ಕಾರ್ಡ್ ಎಂಟ್ರಿಯಾಗಿ ದೀಪಿಕಾ ದಾಸವ್ರು ಬರೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಅನಿಸಿದೆ ನನಗೆ ಸೊ ಇದ್ರ ಬಗ್ಗೆ ನಿಮಗೆ ಅನಿಸುತ್ತೆ ಅದನ್ನು ಕಮೆಂಟ್ ತಿಳಿಸ್ಬೋದು ಬಿಕಾಸ್ ವೈಟ್ ಕಾರ್ಡ್ ಎಂಟ್ರಿ ಆಗಿಲ್ಲ ಆ್ಯಂಡ್ ಇನ್ನೂ ತುಂಬ ದಿನಗಳಿದೆ ಸೊ ಎಲ್ಲ ಒಂದು ಕಡೆ ಈ ಸಲ ದೀಪಿಕಾ ದಾಸ್ ಅವರು ಕೂಡ ವೈಟ್ ಕಾರ್ಡ್ ಆಗಿ ಬರುವಂಥ ಸಾಧ್ಯತೆ ಜಾಸ್ತಿ ಇದೆ ಬಿಕಾಸ್ ಆ ಥರ ಬಂದರೆ ಡಿಸರ್ವಿಂಗ್ ಅನಿಸುತ್ತೆ ಸೊ ಎಲ್ಲ ಒಂದು ಕಡೆ ನಂದಿನಿಯವರು ಕೂಡ ಡಿಸರ್ವಿಂಗ್ ಅಂತ ಅಸರು ಬಿಕಾಸ್ ಅವರು ನಾಮಿನೇಷನ್ ಆದೂ ಕೂಡ ಅಂದರೆ ಎಲಿಮಿನೇಟ್ ಆದರೂ ಕೂಡ ಎಲ್ಲ ಒಂದು ಕಡೆ ನಮಗೂ ಕೂಡ ಹಾಗೆ ಅನಿಸಿತ್ತು ಎಲ್ಲ ಒಂದು ಕಡೆ ನಂದು ಉಳ್ಕೋಬೇಕಾಗಿತ್ತು ಅವರು ಟಾಸ್ಕ್ ಆಗ್ಬೋದು ಅವರ ಗೇಮ್ ಆಗ್ಬೋದು ಅವರೆಲ್ಲರ ಜೊತೆ ಇದ್ದಿದ್ದ ರೀತಿ ಎಲ್ಲನೂ ಕಂಪೇರ್ ಮಾಡಿದಾಗ ತುಂಬ ಬೆಟರ್ ಇದ್ದರು ಅವರು ಬೇಗ ಔಟ್ ಆದರು ಸೊ ಆಮೇಲೆ ಸಾನಿಹರಿದು ಕೂಡ ತುಂಬ ಜನ ಹೇಳ್ತೀರಾ ಬರಬೇಕು ಬರಬೇಕು ಅಂತ ಮತ್ತೆ ಬರ್ತಾರೆ ಏನು ಕಥೆ ಅಂತ ನೋಡೋಣ ವೈಟ್ ಕಾರ್ಡ್ ಎಂಟ್ರಿ ಆಗ್ದಂತ ಇರೋದ್ರಿಂದ ಇದೊಂದು ಒಂದು ಆಪ್ಷನ್ ಇದೆ ಸೊ ಎಲ್ಲರೂ ಕೂಡ ಸರಿ ಮಾಡೋದಕ್ಕೆ ಅಥವಾ ಇವಾಗ ಏನು ನೆಗೆಟಿವ್ ಆಗಿ ಹೋಗ್ತಿದೆ ಅಥವಾ ಟಿ ಆರ್ ಪಿ ಏನು ಬಿದ್ದು ಹೋಗ್ತದೆ ಅದನ್ನು ಮತ್ತೆ ತರ ತರೋಕ್ಕೆ ಇದೊಂದು ಪ್ಲಸ್ ಮಾರ್ಕ್ ಆಗ್ಬೋದು ಬಿಗ್ ಬಾಸ್ ಅವ್ರಿಗೆ ಸೊ ಹಾಗಾಗಿ ದೀಪಿಕಾ ದಾಸ್ ಅವ್ರನ್ನ ಮತ್ತೆ ಕರೆಸ್ಬೋದಾ ಅನ್ನೋ ಒಂದು ಕ್ವಶ ಮಾರ್ಕ್ ಉಳ್ಕೊಳ್ಳುತ್ತೆ ಸೊ ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಅದನ್ನು ನೀವು ಕಮೆಂಟಲ್ಲಿ ತಿಳಿಸ್ಬೋದು ಆ್ಯಂಡ್ ಇದ್ರ ಜೊತೆಗೆ ನಿನ್ನೆ ನಮ್ಮ ಸುದೀಪಣ್ಣ ಅವರು ಕಿಚ್ಚನ ಚಪ್ಪಳೆನ ಅಮೂಲ್ಯ ಗೌಡ ಅವ್ರಿಗೆ ಕೊಟ್ಟರು ಸೊ ಅಮೂಲ್ಯ ಗೌಡ ಕೊಟ್ಟಾಗ ನನಗೆ ಮೊ ನನ್ನೆ ನನಗೆ ಆ ಕ್ಷಣಕ್ಕೆ ಅನಿಸಿದ್ದೇನಪ್ಪ ಅಂದರೆ ದೀಪ್ಗಜಾಸ್ ಅವರು ಕೂಡ ತುಂಬ ಡಿಸರ್ವ್ ಇದ್ದಾರೆ ಅಲ್ವಾ ಅಂತ ಅನಿಸ್ತು ಬಿಕಾಸ್ ಸೇಮ್ ಲೆವೆಲ್ ಅಂದರೆ ನೀವು ಅಬ್ಸರ್ವ್ ಮಾಡಿದ್ರೆ ಅಮೂಲ್ಯ ಕೂಡ ಸಖತ್ತಾಗಿದ್ದಾರೆ ಅದರಲ್ಲಿ ಡೌಟೇ ಇಲ್ಲ ದೀಪ್ಗಜಾಸ್ ಕೂಡ ಈವತ್ತು ಕಂಪ್ಲೀಟ್ ತುಂಬ ಆಡಿದ್ರು ಬಟ್ ಏನಪ್ಪಾ ಅಂದರೆ ಡಿಫ್ರೆನ್ಸು ಅಮೂಲ್ಯ ಕೂಡ ಕೆಲವೊಂದು ರೂಲ್ಸ್ಗಳನ್ನ ಚೇಂಜ್ ಮಾಡಿದ್ರು ಆ್ಯಂಡ್ ಸ್ವಲ್ಪ ಅಗ್ರೆಷನ್ ಜಾಸ್ತಿ ಇತ್ತು ಅಂದರೆ ಬೇರೆಯವ್ರ ಜೊತೆ ಜಗಳ ಜಾಸ್ತಿ ಆಗ್ತಿತ್ತು ಟೀಮ್ ಲೀಡರ್ ಆಗಿ ಬಟ್ ಅದನ್ನೆಲ್ಲ ನೋಡಿದಾಗ ರಾಕೇಶ್ ಅಡಿಗವ್ರಿಗೂ ಜೊತೆಗೆ ದೀಪ್ಯಾ ಅವ್ರಿಗೂ ಇಬ್ಬರು ಮಧ್ಯೆ ಗಲಾಟೆ ಇದ್ದರು ಕೂಡ ಜಸ್ಟ್ ಒಂದು ರಿಯಾಕ್ಷನಿಂದ ಕನ್ ಕಂಟ್ರೋಲ್ ಮಾಡ್ಕೊಂಡ್ರು ಅದನ್ನು ಕಂಪ್ಲೀಟು ಆ್ಯಂಡ್ ತುಂಬ ದೊಡ್ಡ ಜಗಳ ಆಗ್ಬೋಯ್ತು ಬಟ್ ಅದನ್ನೆಲ್ಲ ತುಂಬ ಚೆನ್ನಾಗಿ ಆ್ಯಂಡಲ್ ಮಾಡ್ರು ದೀಪಾ ದಾಸ್ ಅವರು ಈ ವಾರ ಅಂತ ನೋಡಿದಾಗ ಎಲ್ಲ ನನಗನ್ಸಿದ್ದೇನೆಂದರೆ ಓಕೆ ಏನಂತಾರೆ ದೀಪಿ ದಾಸ್ ಅವ್ರಿಗೆ ಕಿಚ್ಚನ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ಏನು ಟ್ವಿಸ್ಟ್ ಅಂದರೆ ಅಮೂಲೆ ಹೋಯಿತು ಸೊ ಅವಾಗ ಬೆಳಗ್ಗೆ ಓಟ್ ಕೂಡ ಮಾಡಿದ್ದೆ ನಾನು ಪೋಲ್ ಮಾಡಿದ್ದೆ ಓಟ್ ಮಾಡಿ ಅಂಬಿಟ್ಟು ಕಮ್ಯುನಿಟಿ ಪೋಸ್ಟ್ ಇದ್ದಾಗ ತೆಗೆದು ನೋಡಿ ತುಂಬ ಜನ ನನ್ನ ಸೇಮ್ ಒಪಿನಿಯನ್ ಇತ್ತು ಅದೇ ರೀತಿ ಇತ್ತು ಆ್ಯಂಡ್ ವೋಟ್ ಮಾಡಿದವರು ಕೂಡ ಜಾಸ್ತಿ ಪರ್ಸೆಂಟೇಜು ಇತ್ತು ಬಟ್ ಇಲ್ಲಿ ನಾನು ಒಬ್ಬ ಒಂದೇ ರೀತಿ ಯೋಚನೆ ಮಾಡ್ಬೋದು ಇನ್ನೊಂದು ಪಾಯಿಂಟ್ ಆಫ್ ವ್ಯೂ ಯೋಚನೆ ಮಾಡಿದಾಗ ನನಗನಿಸಿದ್ದು ಎಲ್ಲ ಒಂದು ಕಡೆ ನೀವು ಅಬ್ಸರ್ವ್ ಮಾಡಿದ್ರೆ ದೀಪ್ಕಾ ದಾಸ್ ಅವರು ಕಂಪ್ಲೀಟ್ ನೀವು ಬಂದರೆ ಅಷ್ಟೊಂದು ಆ್ಯಕ್ಟಿವ್ ಇರಲಿಲ್ಲ ಬಟ್ ಈ ವಾರ ನೆಕ್ಸ್ಟ್ ಲೆವೆಲ್ ಆಟ ಆಡಿದ್ರು ಏನು ಅವ್ರ ಟಾಸ್ಕ್ ಅಂತ ಬೇಕಾಗಿತ್ತು ಸರಿ ಸರಿಯಾಗಿ ಸಿಕ್ತು ಜೊತೆಗೆ ತುಂಬ ಸಖತ್ತಾಗಿ ಆಡಿದ್ರು ಆ್ಯಂಡ್ ಅವ್ರ ಗ್ರಾಫ್ ಹಿಂಗೆ ಇದ್ದಿದ್ದು ಹಿಂಗೆ ಐ ಆಗೋಯ್ತು ಓಕೆನಾ ಸೊ ಇದು ಜೊತೆಗೆ ಅಮೂಲ್ಯ ಗೌಡ ಅವ್ರನ್ನ ಕಂಪೇರ್ ಮಾಡಿದಾಗ ಎಲ್ಲ ಒಂದು ಕಡೆ ದೀಪ್ಗದಾಸ್ ಅವ್ರಗಿಂತ ಇವರು ಬೆಟರ್ ಆಗ್ತಾರೆ ಓವರ್ ಆಲ್ ಕಂಪೇರ್ ಮಾಡಿದಾಗ ಆ್ಯಂಡ್ ಅವರು ಕಂಟಿನ್ಯೂಸ್ ಆಗಿ ಮಾಡ್ಕೊ ಬಂದಿದ್ದಾರೆ ಅಮೂಲ್ಯ ಅವರು ಸೊ ಇದು ನೋಡಿದಾಗ ಆ್ಯಂಡ್ ಈ ಪ್ರೀವಿಯಸ್ ವೀಕೇ ನಮ್ಮ ಸುದೀಪಣ್ಣ ಕೂಡ ಕೇಳಿದರು ಏನಪ್ಪಾ ಅಂದರೆ ಅಮೂಲ್ಯ ಗೌಡ ಮತ್ತು ರೂಪೇಶ್ ಶೆಟ್ಟಿ ಆ್ಯಂಡ್ ಡಿ ಯು ಅನ್ಕೋತೀನಿ ಇವರು ಮೂರು ಜನಕ್ಕೆ ಕಳಪೆ ಉತ್ತಮ ಮತ್ತು ಕಿಚನ್ ಚಪಾಳಿ ಮೂರು ಸಿಕ್ಕಿರಲಿಲ್ಲ ಕ್ಯಾಪ್ಟನ್ ಆಗಿರಲಿಲ್ಲ ಈ ಟಿ ವಿ ಸೀಸನಲ್ಲಿ ಅಂತ ಬಂದಾಗ ಸೊ ಅದನ್ನ ಅದನ್ನು ಹೇಳಿದರು ಓಕೆನಾ ಅದಕ್ಕೆ ಇವರು ಕೂಡ ನಾವು ಮಾಡ್ತೀವಿ ಅಂತ ಹೇಳಿದರು ಸೊ ಇದನ್ನೆಲ್ಲ ಕಂಪೇರ್ ಮಾಡಿದಾಗ ಇನ್ನು ಮೂರು ಜನ ಕಂಪೇರ್ ಮಾಡಿಕೊಂಡ್ರೆ ನಾವು ಅಮೂಲ್ಯ ಗೌಡ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿತ್ತು ಅಂತ ಕೂಡ ಹೇಳ್ಬೋದು ಸೊ ಎಲ್ಲ ಒಂದು ಕಡೆ ಈ ಸಲ ಉತ್ತಮ ಕೂಡ ಆದರು ಅಂದರೆ ಎಲ್ಲ ಒಂದು ಕಡೆ ಮೆಜಾರಿಟಿ ವೋಟ್ಸ್ ಜಾಸ್ತಿ ಇತ್ತು ಅವ್ರಿಗೆ ಸಪೋರ್ಟ್ ಇತ್ತು ಸೊ ಅದನ್ನೆಲ್ಲ ನೋಡಿದಾಗ ಸುದೀಪಣ್ಣ ಓದು ಪ್ರೀವಿಯಸ್ ವೀಕ್ ಹೇಳಿದ ಒಂದು ನಾವೊಂದು ಗಮನದಲ್ಲಿಟ್ಕೊಂಡ್ರೆ ಎಲ್ಲ ಒಂದು ಕಡೆ ಸುದೀಪಣ್ಣ ತಗೊಂಡು ಡಿಶಿಷನ್ ತುಂಬ ಒಳ್ಳೇದು ಅಂತ ಅನಿಸುತ್ತೆ ಬಿಕಾಸ್ ಅವ್ರ ಒಪಿನಿಯನ್ ಅದು ಆ್ಯಂಡ್ ಅವ್ರು ಏನು ಹೇಳಿದ್ರು ಅದನ್ನು ಗಮನದಲ್ಲಿಟ್ಕೊಂಡು ತುಂಬ ಚೆನ್ನಾಗಿ ಆಡಿರೋದ್ರಿಂದ ಅಮೂಲ್ಯ ಗೌಡವ್ರಿಗೆ ಕಿಚ್ಚನ ಚಪ್ಪಾಳೆ ಹೋಗಿದೆ ಸೊ ಎಲ್ಲ ಒಂದು ಕಡೆ ಇದು ಡಿಸರ್ವಿಗ್ ಅಂತ ಅನಿಸ್ತು ನನಗೆ ಓವರ್ ಆಲ್ ತಗೊಂಡು ಇಷ್ಟು ದಿನ ಐವತ್ತು ಟಿ ವಿ ಸೀಸನ್ ಐವತ್ತಿನ ಆಗಿದೆ ಇದನ್ನೆಲ್ಲ ಕ ಕೌಂಟರ್ ತೊಗೊಂಡವರು ಈ ಥರ ಡಿಸಿಷನ್ ತಗೊಂಡಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ ಸೊ ನಾನು ಎರಡು ಪಾಯಿಂಟಾಗಿ ಕೂಡ ಹೇಳ್ಬಿಟ್ಟಿದ್ದೀನಿ ಮೊದಲು ಪಾಯಿಂಟು ನನಗೆ ಆ ಕ್ಷಣಕ್ಕೆ ಅನಿಸಿದ್ದು ಇನ್ನೊಂದು ಎಲ್ಲನೂ ಓವರ್ ಆಲ್ ಆಗಿ ಥಿಂಕ್ ಮಾಡಿದಾಗ ನಂಗೆ ಈ ಪಾಯಿಂಟ್ ಕೂಡ ತುಂಬ ಇಂಪಾರ್ಟೆಂಟ್ ಅನಿಸ್ತು ಬಿಕಾಸ್ ಇದನ್ನು ಮರ್ತ್ಕೊಬಿಡ್ತೀವಿ ನಾವು ಏನು ಹೇಳಿದ್ರು ಮತ್ತು ಓವರ್ ಆಲ್ ಆಗಿ ಕಂಟಿನ್ಯೂಸ್ ಆಗಿ ಯಾರು ಪರ್ಫಾಮೆನ್ಸ್ ಏನು ಪರ್ಫಾಮೆನ್ಸ್ ಜಾಸ್ತಿ ಇದೆ ಅದನ್ನು ಮರ್ತ್ಬಿಡೋ ಜಾಸ್ತಿ ಸೊ ನಾವು ಅದನ್ನೆಲ್ಲ ಓವರಾಲ್ ನೋಡಿದಾಗ ಈ ವಾರ ಅನ್ನೋದು ಬಿಟ್ಬಿಟ್ಟು ಓವರಾಲ್ ನೋಡಿದಾಗ ಎಲ್ಲ ಒಂದು ಕಡೆ ಅಮೂಲ್ಯ ಕೂಡ ತುಂಬ ಡಿಸರ್ವ್ ಇದ್ದಾರೆ ಅಂತ ನನಗೂ ಅನಿಸ್ತು ಸೊ ಹಾಗಾಗಿ ಆ ಒಪಿನಿಯನ್ ಕೂಡ ಹೇಳ್ತೀನಿ ಸೊ ಇದ್ರ ಬಗ್ಗೆ ನಿಮಗೆ ಅನಿಸ್ತು ಈ ಪಾಯಿಂಟ್ ತುಂಬ ಜನ ಯೋಚನೆ ಮಾಡಿರಲಲ್ವಾ ಈ ಪಾಯಿಂಟ್ ಆಫ್ ವ್ಯೂ ಯೋಚನೆ ಮಾಡೋದನ್ನ ನಿಮಗೆ ನಿಮಗೆ ಅನಿಸ್ತು ಅದನ್ನು ಕಮೆಂಟ್ ತಿಳಿಸಿ ಸೊ ಗೈಸ್ ಇದಿಷ್ಟು ಇವತ್ತು ನಿಡಾಗಿತ್ತು ವೀಡಿಯೋ ಇಷ್ಟಾಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕೊಡಿ ಥ್ಯಾಂಕ್ ಯು ಲವ್ ಯು ಟೇಕ್ ಬಾಯ್